ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯ ವಿಜ್ಞಾನ ಬಗ್ಗೆ ಸ್ವಲ್ಪ ನೋಡೋಣ. ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುವ ಮೂಲ ವಸ್ತು ಯಾವುದು? ಉತ್ತರ, ಜಲಜನಕ. ಅತಿ ಹಗುರವಾದ ಲೋಹ ಯಾವುದು? ಲಿಥಿಯಂ. ಅತಿ ಭಾರವಾದ ಲೋಹ ಯಾವುದು? ಆಸ್ಮೇನಿಯಂ. ಚಿನ್ನವನ್ನು ಶುದ್ಧೀಕರಿಸುವ ವಿಧಾನ ಯಾವುದು? ಸನೈಡೇಶನ್. ಅತಿ ಹಗುರವಾದ ಮೂಲ ವಸ್ತು ಯಾವುದು? ಜಲಜನಕ. ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲ ವಸ್ತು ಯಾವುದು? ಸಾರಜನಕ. ಪ್ರೋಟಾನ್ ಕಂಡುಹಿಡಿದವರು ಯಾರು? ರದರ್ಫರ್ಡ್. ಭೂಮಿಯ ಮೇಲ್ಪದರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲ ವಸ್ತು ಯಾವುದು? ಆಮ್ಲಜನಕ. ನ್ಯೂಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು? ಜೇಮ್ಸ್ ಚಾಡ್ವಿಕ್. ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು? ಜೆ ಜೆ ಥಾಮಸನ್. ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆಯೇ ಪರಮಾಣು ಸಂಖ್ಯೆಯಾಗಿರುತ್ತದೆ. ವಿಶ್ವದಲ್ಲಿ ಅತಿ ಹೆಚ್ಚು ದೊರೆಯುವ ಎರಡನೇ ಮೂಲ ವಸ್ತು ಯಾವುದು? ಹೀಲಿಯಂ. ಮೂರ್ಖರ ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ? ಕಬ್ಬಿಣದ ಪ್ಯಾರಟೈಸ್. ಪೆನ್ನಿನ ನಿಬ್ಬನ್ನು ತಯಾರಿಸಿದವರು ಯಾರು? ಫೌಂಟೇನ್ ಪೆನ್ನಿನ ನಿಬ್ಬನ್ನು ತಯಾರಿಸಲು ಬಳಸುವ ವಸ್ತು ಯಾವುದು? ಬಸ್ಮೇನಿಯಂ. ಪ್ರಾಚೀನ ಕಾಲದ ಮಾನವನ ಮೊದಲ ಬಳಸಿದ ಲೋಹ ಯಾವುದು? ತಾಮ್ರ. ಊದು ಕುಲುಮೆಯಿಂದ ಪಡೆದ ಕಬ್ಬಿಣ ಯಾವುದು? RBS ಅಥವಾ ಬೀಡು ಕಬ್ಬಿಣ. ಚಾಲ್ಕೋಪೈರೈಟ್ ಎಂಬುದು ಡ್ಯಾಶ್ ಅದಿರಾಗಿದೆ, ತಾಮ್ರದ ಅದಿರು. ಟೊಮೊಟೊದಲ್ಲಿರುವ ಆಮ್ಲ ಯಾವುದು? ಆಕ್ಸಾಲಿಕ್ ಆಮ್ಲ. ಆಮ್ಲಗಳ ರಾಜ ಎಂದು ಯಾವ ಆಮ್ಲವನ್ನು ಕರೆಯುತ್ತಾರೆ? ಸಲ್ಫುರಿಕ್ ಆಮ್ಲ. ಆಮ್ಲಗಳ ರಾಜ ಎಂದು ಸಲ್ಫುರಿಕ್ ಆಮ್ಲವನ್ನು ಕರೆಯುತ್ತಾರೆ. ಕಾಸ್ಟಿಕ್ ಸೋಡಾದ ರಾಸಾಯನಿಕ ಹೆಸರೇನು? ಸೋಡಿಯಂ ಹೈಡ್ರಾಕ್ಸೈಡ್. ಮಿಲ್ಕ್ ಆಫ್ ಮ್ಯಾಗ್ನೀಷಿಯಂ ಎಂದು ಯಾವುದನ್ನು ಕರೆಯುವರು? ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡನ್ನು ಕರೆಯುವರು. ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರೇನು? ಸೋಡಿಯಂ ಕ್ಲೋರೈಡ್. ಗಡುಸು ನೀರನ್ನು ಮೃದು ಮಾಡಲು ಡ್ಯಾಶನ್ನು ಬಳಸುತ್ತಾರೆ, ಸೋಡಿಯಂ ಕಾರ್ಬೋನೇಟನ್ನು ಬಳಸುತ್ತಾರೆ. ಕೆಂಪು ಇರುವೆ ಕಚ್ಚಿದಾಗ ಉರಿಯಲು ಕಾರಣವೇನು? ಅದರಲ್ಲಿರುವ ಫಾರ್ಮಿಕ್ ಆಮ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದ.